ಹೆಲೋ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಇನ್ ಯೂಟ್ಯೂಬ್. ನೀವಿದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವಾಗ ಯಾವ ವೀಡಿಯೋ ಹಾಕೋರು ನೋಟಿಫಿಕೇಶನ್ ನಮಗೆ ಮಿಸ್ ಆಗದೆ ಬರುತ್ತೆ. ಸೊ ಇವಾಗ ನಾವು ನೋಡ್ತಿರೋ ವೀಡಿಯೋ ಬಂದು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ಬೋದು, ಬಟ್ ಈ ಕಾಸ್ಟ್ಯೂಮಲ್ಲಿ ಆ ವೀಡಿಯೋಲ್ಲಿ ಇರೋಲ್ಲ. ಯಾಕಂದರೆ ಇದು ಆಲ್ರೆಡಿ ಶೂಟ್ ಮಾಡಿಟ್ಟಿರೋ ವೀಡಿಯೋ, ನಾವು ತುಂಬ ಎಂಜಾಯ್ ಮಾಡಿ ತೆಗೆದಿರೋ ವೀಡಿಯೋ. ಇವಾಗ ಸ್ವಲ್ಪ ಜನ ನಮ್ಮ ಚಾನಲ್ನ ಫಾಲೋ ಮಾಡ್ತಿ ಆಲ್ರೆಡಿ ಫಾಲೋ ಮಾಡ್ತಿರೋರು ಗೊತ್ತಿರುತ್ತೆ, ನಾವೊಂದು ಟ್ರಾವೆಲಲ್ಲಿದ್ದೀವಿ ಅಂತ. ಲೈಕ್ ಎವ್ರಿ ಮಂತ್ ವಿಲ್ ಟ್ರಾವೆಲ್ ಟು ಅ ಪ್ಲೇಸ್ ಆ್ಯಂಡ್ ಅದು ಆಲ್ಫಬೆಟಿಕಲ್ ವೈಸ್ ಆಗಿದೆ. ಆ ಮಂತಲ್ಲಿ ಆ ಮಂತ್ ಸ್ಟಾರ್ಟಿಂಗ್ ಲೆಟರ್ ಏನಿದೆಯೋ ಅದು ಆ ಪ್ಲೇಸ್ಗೆ ಚೂಸ್ ಮಾಡಿ ಹೋಗ್ತೀವಿ ಅಂತ. ಅದೇ ಥರ ಫಸ್ಟು ನಾವೊಂದು ಪ್ಲ್ಯಾನ್ ಮಾಡಿದ್ರಿ, ಎ ಟು ಝಡ್. ಎ ಟು ಝಡ್ ಬ್ಯಾಂಗ್ಳೂರಲ್ಲಿ ಏನೆಲ್ಲ ಇದೆ, ಏನೆಲ್ಲ ನೋಡೋಕ್ಕಾಗುತ್ತೆ, ಆ ಥರ ನೋಡೋಣ ಅಂತ. ಸೊ ಅದರಲ್ಲಿ ಇದು ಒಂದು ಪ್ಲೇಸು, ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ ಆ್ಯಕ್ಚುಲಿ. ಸೊ ಅದಲ್ಲೇ ಹಂಗೆ ಡ್ರಾಪ್ ಮಾಡಿಬಿಟ್ವಿ. ಸೊ ಅದರಲ್ಲಿರೋ ಒಂದು ವೀಡಿಯೋನ ಚೆನ್ನಾಗಿದೆ, ನಾವು ತುಂಬ ಎಂಜಾಯ್ ಮಾಡಿದ್ದೀವಿ, ನಿಮಗೂ ಅದನ್ನು ಶೇರ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ. ಸೊ ಅದು ನಿಮ್ಮನ್ನು ಶೇರ್ ಮಾಡೋಣ. ಐ ಮೀನ್ ಬೇರೆ ಕಂಟೆಂಟು ಇಲ್ಲ. ಸೊ ಕಂಟೆಂಟ್ ಏನಾದರೂ ಹೊಸದಾಗಿ ನಿಮ್ಗೆ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ. ಸೊ ಅದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡ್ವಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊತೀವಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಹೇಳಿಬಿಟ್ಟಿದ್ದೀವಿ, ಬಟ್ ಸ್ಟಿಲ್ ಜ್ಞಾಪಿಸ್ತಿದ್ದೀವಿ. ಸೊ ಯಾ, ಬನ್ನಿ ವಿಡಿಯೋ ನೋಡಿ. ಅವನ ಹಾಯ್, ಹಲೋ. ನೆಕ್ಸ್ಟು ವಿಯಲ್ಲಿ ಇದ್ದೀವಿ, ವಿ ಫಾರ್ ವಿವಿ ಪುರಂ. ಸೊ ಯಾ, ವಿವಿ ಪುರಮಲ್ಲಿ ಏನ್ರಿ ನಿಮ್ದು ಅಂತ ಕೇಳ್ಬೋದು. ವಿವಿ ಪುರಮಲ್ಲಿ ಫುಡ್ ಸ್ಟ್ರೀಟ್ ಇದೆ, ಅದು ಫೇಮಸ್ಸು. ಯಾ, ಇಲ್ಲಿ 7 o'clock ಅದಷ್ಟು ಎಲ್ಲ ಅಂಗಡಿಗಳು ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ಫುಡ್ಸ್ ಎಲ್ಲ ಅವಾಗ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಷ್ಟೊತ್ತಿಗೆ ಬಂದಿದ್ದೀವಿ. ಇನ್ನು 7 o'clock ಆಗಿಲ್ಲ, ಆದರೂ ಆದಷ್ಟು ಎಲ್ಲ ಫುಡ್ಸು ಎಕ್ಸ್ಪ್ಲೋರ್ ಮಾಡ್ತೀವಿ, ಆದಷ್ಟು ಎಲ್ಲ ಫುಡ್ಸು. ನಮ್ಮನ್ನು ಬಕಾಸೂರಿ ಅಂತ ನೀವು ಅನ್ಕೋಬೋದು, ಫಸ್ಟೇ ಹೇಳಿದ್ದೀವಿ ಫುಡ್ ಇದು ಅಂತ. ಹಾಂ, ಆದರೆ ಇವತ್ತು ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಬಂದವರೆ, ಅವರು ನಾವು ತಿಂದುಬಿಟ್ಟು ಅವ್ರಿಗೆ ಕೊಡ್ತೀವಿ, ಅವ್ರು ತಿಂತಾರೆ ಅಷ್ಟೇ. ಇಷ್ಟು ಟೇಸ್ಟ್ ಮಾಡೋಕ್ಕೆ ಹಾಂ, ನಿಮಗೆ ರಿವ್ಯೂ ಗೊತ್ತಾಗಬೇಕಲ್ಲ. ಸೊ ಒಂಥರ ಫುಡ್ ರಿವ್ಯೂರ್ ಆಗಿಬಿಟ್ವಿ ಈ ವಿಯಲ್ಲಿ. ಲೆಟ್ ಸಿ, ಏನಾರ ಇಂಟ್ರೆಸ್ಟಿಂಗ್ ಇದೆ ಅದೆಲ್ಲ ಕವರ್ ಮಾಡ್ತೀವಿ. ಓಕೆ, ಬನ್ನಿ ನೋಡೋಣ ಏನಿದೆ ಅಂತ. ಸೊ ಫಸ್ಟು ನಾವು ಎಂಟ್ರೆನ್ಸಲ್ಲಿ ಇದ್ದರೆ ಬ್ಯಾಕ್ಗ್ರೌಂಡಲ್ಲಿ ಕವರ್ ಆಗಿದೆಯಾ ಇವಾಗ ಗೊತ್ತಿಲ್ಲ. ಫಸ್ಟ್ ವಿ ಬೇಕ್ರಿ, ಇಟ್ಸ್ ಫೇಮಸ್ ಅಂತೆ. ಪುರಮಲ್ಲಿ ವಿ ವಿ ಬೇಕ್ರಿ ವಿ ವಿ ಪುರಮಲ್ಲಿ ವಿ ವಿ ಬೇಕ್ರಿ ಫೇಮಸ್ ಅಂತೆ. ಏನೇನೋ ಇದೆ ಇಲ್ಲೆಲ್ಲ, ನಂಗೆ ಸ್ಮೆಲ್ಗೆ ಏನೋ ಓವರಾಗಿ ಏನೋ ಫೀಲಿಂಗು. ನಮ್ಮ ಚಿಕನ್ ನೋಡಿ, ಅವ್ರು ಇಲ್ಲ ತೋರಿಸ್ತಿಲ್ಲ ನಾನು. ಚೆನ್ನಾಗಿದೆ ಚೆನ್ನಾಗಿದೆ ಅಂತೆ. ನೋಡುವಾಗ ನಾನು ಚಿಕ್ಕದಾಗಿ ಹಾಕಿದೆ ಅನ್ಕೊಂಡೆ, ಬಟ್ ಟೇಸ್ಟ್ ಇದೆ. ಓಕೆ, ಇಲ್ಲಿ ನಮ್ಮ ಸ್ಪಾನ್ಸರ್ ಆಗಿ ತಿಂತವ್ರೆ. ಓಕೆ, ಇವಾಗ ವಿವಿ ಪುರಂ ವ್ಯೂ ನೋಡಿ. ಆ ವ್ಯೂ ನೋಡೋಕೆ ಆ್ಯಪಲ್ ನಾನೊಂದು ಹೇಳ್ತೀನಿ. ನಾವು ತಿಂದಿದ್ದ ಪಪ್ಸು 2 ತಿಂದ್ವಿ, 48 rupees. 48 rupees ಡಿವೈಡೆಡ್ ಬೈ 2, 24 rupees. ಸೊ ಒಂದು ಪಫು ಸೈಜ್ ಚಿಕ್ಕದಾಗಿತ್ತು, ಆದರೂ ಅದು ಬಂದು 24 rupees. ಬಟ್ ಟೇಸ್ಟ್ ಚೆನ್ನಾಗಿದೆ ಅಂದರು. ಸೊ ಯು ಕ್ಯಾನ್ ಕಾಂಪ್ರಮೈಸ್ ಆನ್ ದಟ್. ಸೊ ನೆಕ್ಸ್ಟು ನಮ್ಮ ಫ್ರೆಂಡ್ಸು ರೋಟಿಗಾರ್ ಅಂತ ಹೇಳಿದ್ರು, ಅಲ್ಲಿ ಹೋಗ್ಬೇಕಂತೆ. ಸೊ ರೋಟಿಗಾರಲ್ಲಿ ಏನು ತಿಂತೀವಿ ಅಂತ ನೋಡೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ನಂಬಿ ನಾವು ಒಂದು ಜಾಗ ಹುಡುಕಿದ್ರೆ ಅದು ಸಿಗಲ್ಲ, ಯಾಕಂದ್ರೆ ಇಲ್ಲಿ ರೋಟಿಗಾರೇ ಇಲ್ವಂತೆ. ಇಲ್ಲಿಂದ 1.5 kilometers ಅಂತೆ ರೋಟಿಗಾರರು. ಅದಕ್ಕೆ ಇಲ್ಲೊಂದು ರೋಮಲಿ ರೊಟ್ಟಿ ನೋಡಿದ್ವಿ, ಇದೆ ಹೆಸರು ಚೈನೀಸ್ ಕಾರ್ನರ್. ಯಾ, ಈ ಅಂಗಡಿಯಲ್ಲಿ ನಾವು ಇದನ್ನು ತಿಂತಿದ್ದೀವಿ. 1 roti 50 rupees ಒಂದು ರೊಮಲಿ ರೊಟ್ಟಿ ಅವ್ರು ಮಾಡ್ತಾರೆ ನೋಡಿ. ಕುರ್ಮಾ ಹಾಕಿ ಆನಿಯನ್ ಹಾಕಿ ಕೊಡ್ತಾರೆ. ಆಲ್ರೆಡಿ ಒಂದು ಮೇಯ್ತವ್ರು ಇಲ್ಲಿ. ಟೇಸ್ಟ್ ನಿಜ ಎಮ್ಮಿ ಇದೆ, 50 rupees ವರ್ತೆ. ಕೇಳ್ತಾ ಇರ್ತಾರೆ.
ಬರ್ರೋ ಏನು ಅದು ಹಲೋ ವಿವಿ ಪುರಂ ದಗ್ಗರ ಚೆನ್ನಾಗಿದೆ ಅಲ್ಲಿದೆ ಕಡೆ ಹೆಸರು ಎಲ್ಲ ಕಾಣ್ತೀನಲ್ಲ ಚಪಾತಿಗೆ ರೋಲ್ ನಡೀತು ಲಾಸ್ಟಲ್ಲಿ ಇರೋದು ಬಂದು ಪೇಪರ್ ದೋಸೆ ನಾವು ಅದೇ ಆರ್ಡರ್ ಮಾಡಿದ್ದೀವಿ ಆಮೇಲೆ ಇಲ್ಲಿ ನೋಡಿ ದಿಸ್ ಇಸ್ ದ ದೋಸಾ ವೆರೈಟಿ ಆಫ್ ದ ಇಂಡಿಯಾ ಏನಂತಿಲ್ಲ ಸಿ ಇಲ್ಲಿ ಬೇಜಾನ್ ದೋಸೆ ವೆರೈಟೀಸ್ ಇದೆ ಇನ್ನೂ ನೀಟಾಗಿ ಆಮೇಲೆ ತೋರಿಸ್ತೀವಿ ಆಲ್ರೆಡಿ ತೋರಿಸಿದ್ದೀನಿ ಓ ಹೌದಾ ಐ ಆಮ್ ಸಾರಿ ತಿನ್ರಪ್ಪ ತಿನ್ನೋದಂಕ ಶೂಟ್ ಮಾಡ್ತೀನಿ ಎಮಿ ಇದೆ ಅಂತೆ ಫೈನಲಿ ಎಲ್ಲಾನು ತಿನ್ವಿ ಏನೇ ತಿನ್ನಿ ಅಂತ ನೋಡಿದ್ರೆ ಆದಷ್ಟು ಎಲ್ಲಾನು ಕೆಳಗಡೆ ಕಾಸ್ಟ್ ಹಾಕ್ತೀವಿ ಬಂದ್ರೆ ಎಲ್ಲ ರೀಸನಬಲ್ ಪ್ರೈಸ್ ಅಂತ ಪರವಾಗಿಲ್ಲ ನಮ್ಮ ಫ್ರೆಂಡು ರೀಸನಬಲ್ ಪ್ರೈಸ್ ಅಂತ ಹೇಳ್ದ ಸೊ ರೀಸನಬಲ್ ಪ್ರೈಸು ಇದೆ ಅಫೋರ್ಡಬಲ್ ಸೊ ಒಬ್ಬರೇ ಬರಬೇಡಿ ಯಾಕಂದ್ರೆ ಎಲ್ಲ ಫುಡ್ ಟೇಸ್ಟ್ ಮಾಡೋಕ್ಕೆ ಹೊಟ್ಟೆ ತುಂಬ ಹೋಗುತ್ತೆ ಜಾಸ್ತಿ ಜನ ಬಂದರೆ ಎಲ್ಲ ಟೇಸ್ಟ್ ಮಾಡ್ಬೋದು ಚೆನ್ನಾಗಿರುತ್ತೆ ಮತ್ತು ಲಾಸ್ಟ್ ಟ್ಯಾಕೋ ತಿಂದೆ ನಂಗೆ ತಿಂದಿದ್ರಲ್ಲ ಅದೇ ಇಷ್ಟ ಆಯಿತು ನಿಮಗೆ ಅವಳಿಗೆ ಏನೂ ಇಲ್ಲ ರೀ ಸೊ ಟೇಸ್ಟ್ ಬರ್ಸೇ ಇಲ್ಲ ಸೊ ನಂಗೆ ಅದೇ ಇಷ್ಟ ಆಯಿತು ನಿಮಗೆ ನಂಗೆ ಮಾತಾಡಿದ್ರೆ ಅವ್ಳು ಕೇಳಿಸಿ ಅವಳು ಮಾತಾಡಿದ್ರೆ ಕೇಳಿಸಲ್ವಂತೆ ಅದಕ್ಕೆ ಸೊ ನಿಮ್ಗೆ ಯಾರಿಗಾರ ಏನಾದ್ರು ಇಷ್ಟ ಆಯಿತಾ ನಮ್ಮ ಫ್ರೆಂಡ್ಸು ನಂತರ ತುಂಬ ಶೈ ಸೊ ಅವ್ರ ವಿಡಿಯೋ ಮುಂದೆ ಮಾತಾಡಲ್ಲ ಸೊ ನೆಕ್ಸ್ಟ್ ಆಲ್ಫಾಬೆಟಲ್ಲಿ ಮೀಟ್ ಮಾಡ್ತೀನಿ